ీమాన్ వేంకటనాథార్ కవితార్కి వేదాంతచార్యవర్యో మే సం సదా మహాదేశికర దయాశతక స్తోత్ర అర్థానుసంధానం మార్తా దీవి నలవత్మూరే శ్లోక నా నాభీపద్మస్ఫురణసుభగానవ్యనీలోపలాభ క్రీడాశైలం కమపి కరుణే వృణ్వతి వేంకటాఖ్యం ನಿತ್ಯಂ ಪ್ರಸದನವತಿ ಶ್ರದ್ಧಧಾನಾವಗಾಹ್ಯಾ ದಿವ್ಯಾ ಕಾಚಿಜ್ಜಯತಿ ಮಹತಿ ದೀರ್ಘಿಕಾ ತಾವಕೀನ ಕರುಣೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಗೆ ಕರುಣೆ ದಯಾದೇವಿಯೇ ನಾಭೀಪದ್ಮಸ್ಫುರಣ ಸುಭಗ ನವ್ಯ ನೀಲೋತ್ಪಲಾಭ ನಾಭಿ ಕಮಲದ ಕಾಂತಿಯಿಂದ ಒಂದು ವಿಶಿಷ್ಟವಾದ ಸೌಭಾಗ್ಯವನ್ನುಳ್ಳುದು ನವ್ಯ ನೀಲೋತ್ಪಲಾಭ ಅಪೂರ್ವವಾದ ನೈದಿಲಿಯ ಸೊಬಗನ್ನು ಉಳ್ಳದು ನಿತ್ಯಂ ಶೀತ ಯಾವಾಗಲೂ ತಾಪಹರವಾಗಿ ತಂಪಾಗಿರುವುದು ಅಂತಹದ್ದು ಪ್ರಸದನವತಿ ಯಾವಾಗಲೂ ಅನುಗ್ರಹಶೀಲವಾದುದು ಶ್ರದ್ಧಧಾನಾವಗಾಹ್ಯ ಶ್ರದ್ಧೆಯುಳ್ಳವರಿಂದ ಇಳಿದು ಸ್ನಾನ ಮಾಡಲು ಅರ್ಹವಾದುದು ದಿವ್ಯ ಅಪ್ರಾಕೃತವಾದ ದಿವ್ಯಲೋಕದಲ್ಲಿರುವುದು ಮಹತೀ ಮೂರು ವಿಧವಾದ ಪರಿಚ್ಛೇದಗಳನ್ನು ಹೊಂದದೇ ಇರುವಂತಹದ್ದು ತ್ರಿವಿಧ ಪರಿಚ್ಛೇದ ರಹಿತವಾದುದು ಕಾಚಿತ್ ತಾವಕೀನಾ ದೀರ್ಘಿಕ ಹೀಗೆ ಎಂದು ಹೇಳಲಾಗದ ಅತ್ಯಂತ ವಿಲಕ್ಷಣವಾದ ನಿನ್ನ ಸರೋವರವು ಕಮಪಿ ವೆಂಕಟಾಖ್ಯಂ ಕ್ರೀಡಾಶೈಲಂ ದಿವ್ಯವಾದ ಅಪೂರ್ವವಾದ ವೆಂಕಟಾಚಲವೆಂಬ ಕ್ರೀಡಾಪರ್ವತವನ್ನು ವೃಣ್ವತಿ ಆಶ್ರಯಿಸಿರುವುದಾಗಿ ಜಯತಿ ಸರ್ವೋತ್ಕೃಷ್ಟವಾಗಿದೆ ಆ ಸರೋವರ ದಯಾದೇವಿಯ ಒಂದು ಸರೋವರ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಕನ್ ಉಪನಿಷತ್ತಿನಲ್ಲಿ ಗ್ರೀಷ್ಮೇ ಶೀತಮಿವ ಹದಂ ಎಂದು ಭಗವಂತನ ಬಗೆಗೆ ಹೇಳಿದೆ ಬೇಸಿಗೆ ಕಾಲದಲ್ಲಿ ಬಹಳ ಶೀತಳವಾದ ಸುಖಕರವಾದ ಒಂದು ಮಡುವಿನಂತೆ ಅಂತ ಹೇಳಿಬಿಟ್ಟು ಅದು ಭಗವದ್ ಗುಣಾನುಸಂಧಾನ ಅದರಲ್ಲಿ ಪೂರ್ಣ ಪೂರ್ಣವಾಗಿ ಮುಳುಗಿದರೆ ಆ ಗುಣಾನುಸಂಧಾನ ಮಾಡಿದರೆ ಒಂದು ಅನಿರ್ವಚನೀಯವಾದ ಆನಂದ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಹಿಂದಿನ ದಶೆಯ ದಶಕದ ಕಡೆಯ ಶ್ಲೋಕದಲ್ಲಿ ಸನ್ನಿಕರ್ಷೇ ಅಂತ ಹೇಳಿದರು ಹತ್ತಿರದಲ್ಲೇ ಹರಿಯುತ್ತಿರುವಂತಹದ್ದು ಅಂತ ಈ ಹಿಂದಿನ ಶ್ಲೋಕದಲ್ಲಿ ವೆಂಕಟಾದ್ರಿಯಲ್ಲಿ ಸ್ಥಾವರಗಳಾದ ಮರಗಳೇ ಮೊದಲಾದವುಗಳಂತೆಯೋ ಇಲ್ಲ ಜಂಗಮಗಳಾದ ಶಾರಿಕೆಗಳಂತೆಯೋ ಜನಿಸಿ ಭಗವಂತನ ದಯೆಗೆ ಪಾತ್ರರಾಗುವಂತೆ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ರು ಇಲ್ಲಿ ಭಗವಂತನ ದಿವ್ಯಮಂಗಳ ವಿಗ್ರಹವು ಒಂದು ಶೀತಳವಾದ ದೊಡ್ಡ ಸರೋವರದಂತಿದ್ದು ಮನಸ್ಸಿನಲ್ಲಿ ಆಳವಾದ ಆಳವಾಗಿ ಅನುಭವಿಸಲು ಯೋಗ್ಯವಾದುದು ಎಂದು ಸ್ತೋತ್ರ ಮಾಡ್ತಾರೆ ಅದು ದಯಾದೇವಿಯು ವಿಹಾರ ಮಾಡುವ ದೊಡ್ಡ ಸರೋವರವಂತೆ ವೆಂಕಟಾದ್ರಿಯು ದಯಾದೇವಿಯ ಪರ್ವತ ತನ್ನ ದಯಿತೆಯು ಕ್ರೀಡಿಸುವ ದೀರ್ಘವಾದ ಸರೋವರವಾದ ಭಗವಂತನ ದಿವ್ಯಮಂಗಳ ವಿಗ್ರಹವು ತನ್ನಲ್ಲಿಯೇ ತನ್ನ ದಯಿತೆಯ ಕ್ರೀಡಿಸುವ ಶೈಲವನ್ನು ಸ್ಪಷ್ಟವಾಗಿ ತೋರಿಸುವುದು ಎಂದು ಸ್ವಾರಸ್ಯವಾಗಿ ಅದರ ವೈಚಿತ್ರ್ಯವನ್ನು ನಿರೂಪಣೆ ಮಾಡ್ತಾರೆ ಸ್ವಾಮಿದೇಶಿಕನಿಲ್ಲಿ ಭಗವಂತನ ವಿಗ್ರಹ ತನ್ನ ಅತ್ಯತಿಶಯವಾದ ಕಾಂತಿಯಿಂದ ಸರೋವರದಂತೆ ತೋರ್ತಾ ಇದೆ ಅದು ನಿರತಿಶಯ ಬೃಹತ್ವವನ್ನು ಹೊಂದಿದೆಯಂತೆ ಆ ಸರೋವರದ ಒಂದು ಭಾಗದಲ್ಲಿ ವೆಂಕಟಗಿರಿ ಇರುವುದೋ ಎಂಬುವಂತೆ ಇಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾರೆ ನಾಭೀಪದ್ಮ ಸ್ಫುರಣ ಸುಭಗ ಸರೋವರ ಸ್ಫುರ ಸ್ಫುರಿಸುತ್ತಾ ಇದೆ ಅದೇನು ಅಂದರೆ ಭಗವಂತನ ದಿವ್ಯಮಂಗಳ ವಿಗ್ರಹದ ಕಾಂತಿಯೇ ಆಗಿರುವುದು ಅದರ ಮಧ್ಯದಲ್ಲಿ ಅತ್ಯಂತ ಮನೋಹರವಾದ ನಾಭಿಪದ್ಮವು ಶೋಭಿಸುತ್ತಿದೆ ಚತುರ್ದಶ ಭುವನಗಳನ್ನು ಸೃಷ್ಟಿಸುವ ಚತುರ್ಮುಖ ಬ್ರಹ್ಮನ ಹುಟ್ಟಿಗೆ ಕಾರಣವಾದ ಆ ನಾಭಿಕಮಲದ ಜೇನಿನಿಂದ ವಿಲಕ್ಷಣವಾದದಂತೆ ಆ ಸರೋವರವ ವಿಲಕ್ಷಣವಾಗಿದೆ ಆ ಸರೋವರ ಅದರಿಂದ ಇನ್ನೂ ಸರೋವರದ ಸೊಗಸು ಅತ್ಯತಿಶಯವಾಗಿದೆಯಂತೆ ನವ್ಯ ನೀಲೋತ್ಪಲಾಭ ತುಪ್ಪಲಗಳ ಅಪೇಕ್ಷೆಯಿಲ್ಲದೆಯೇ ಪೂರ್ಣವಾಗಿ ನೀಲವರ್ಣದ ಕಾಂತಿಯುಳ್ಳದಂತೆ ಆ ಸರೋವರ ಅದು ಕ್ರೀಡಾಶೈಲಂ ಕಮಪಿಕರುಣೆ ವೃಣ್ವತಿ ವೆಂಕಟಾಖ್ಯಂ ಒಂದು ಆ ಸರೋವರದಲ್ಲಿಯೇ ಕ್ರೀಡಿಸಲು ಹೊರಟಿರುವನಂತೆ ವೆಂಕಟೇಶನು ಅವನ ಕ್ರೀಡಾ ಕೃತ್ಯವೇನು ಎಂದರೆ ಪಾಪಗಳನ್ನು ನಾಶಪಡಿಸುವುದು ಅದಕ್ಕೋಸ್ಕರವೇ ವೆಂಕಟಗಿರಿಯು ಅವತೀರ್ಣವಾಗಿದೆ ಆ ಶೈಲವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಈ ಸರೋವರ ಉಪನಿಷತ್ತು ಹೇಳುವಂತೆ ಯಮೇ ವೈಷ್ಯ ವೃಣುತೆ ತೇನ ಲಭ್ಯ ಎಂಬುವಂತೆ ವೆಂಕಟಾದ್ರಿಯನ್ನು ಶ್ರೀನಿವಾಸನು ವರ್ಣ ಮಾಡಿರುವನು ಅನ್ನು ಹಾಗೆ ಇದೆಯಂತೆ ಅದು ಶೀತಾ ಶೀತವಾದ ಹ್ರದವೆಂಬುದು ವೇದ ಪ್ರಾಮಾಣ್ಯವನ್ನು ಸ್ಮರಣೆಗೆ ತರುತ್ತದೆ ಕಲ್ಯಾಣ ತಮವಾದ ಸ್ವರೂಪ ಗುಣಗಳಾದ ಸೌಶೀಲ್ಯ ವಾತ್ಸಲ್ಯ ಮೊದಲಾದವುಗಳಿಂದ ಸಕಲ ತಾಪಗಳನ್ನು ನಾಶ ಮಾಡುವುದರಿಂದ ಅದು ಅತ್ಯಂತ ಶೀತಳವಾಗಿದೆ ನಿತ್ಯಂ ಪ್ರಸದನವತಿ ಸರೋವರಗಳು ಲೋಕದಲ್ಲಿ ನಾವು ನೋಡಿದರೆ ಆಗಾಗ ಕಲುಷಿತವಾಗುವುದು ಸಾಮಾನ್ಯವಾಗಿ ನೋಡಬಹುದು ಆದರೆ ಈ ಸರೋವರದಲ್ಲಿ ಎಂದೂ ಅದು ಆಗುವುದಿಲ್ಲ ನಿತ್ಯವೂ ಪ್ರಸನ್ನವಾಗಿರುವ ಸರೋವರ ಇದು ನಿತ್ಯತ್ವವು ಪ್ರಧಾನವಾದುದು ಅಂತ ಹೇಳಿ ಆದರಾತಿಶಯದಿಂದ ಬೇರೆಯಾಗಿ ನಿತ್ಯಂ ಅಂತ ಸ್ವಾಮಿ ಸ್ತೋತ್ರ ಮಾಡ್ತಾರೆ ಪರಿಪೂರ್ಣವಾಗಿ ಎಲ್ಲ ಪ್ರಾಣಿಗಳಿಗೂ ನಿತ್ಯವೂ ಇವು ಎಂದೂ ಅನುಗ್ರಹವನ್ನೇ ಉಂಟು ಮಾಡ್ತಾ ಇರುವಂತಹ ಸರೋವರ ಅದು ಶ್ರದ್ಧಧಾನಾವಗಾಹ್ಯ ಇದರಲ್ಲಿ ಸ್ನಾನ ಮಾಡಲು ಏನು ಅಧಿಕಾರ ಅಂತ ಹೇಳಿದ್ರೆ ವಿಶ್ವಾಸವಿರಬೇಕು ಶ್ರದ್ಧೆ ಇರಬೇಕು ಅದುವೇ ಅಧಿಕಾರ ಅಂತ ಹೇಳ್ತಾರೆ ಮಹಾವಿಶ್ವಾಸವನ್ನು ತಿಳಿಸುತ್ತೆ ಶ್ರದ್ಧೆಯುಳ್ಳವರೆಲ್ಲರೂ ಇದರಲ್ಲಿ ಅವಗಾಹನ ಮಾಡಲು ಅಧಿಕಾರಿಗಳಂತೆ ಶ್ರೀಭಾಷ್ಯಕಾರರು ಶ್ರದ್ಧೆ ಎಂಬ ಶಬ್ದಕ್ಕೆ ಭಾಷ್ಯದಲ್ಲಿ ತ್ವರೆ ಎಂದು ಅರ್ಥ ಮಾಡ್ತಾರೆ ತ್ವರೆ ಇರಬೇಕು ಇದರಲ್ಲಿ ಅವಗಾಹಿಸುವವರಿಗೆ ಎಂದು ಈ ಸರೋವರದ ಅವಗಾಹವೆಂದರೆ ಪರಿಪೂರ್ಣ ಬ್ರಹ್ಮಾನುಭವವೇ ಆಗಿರುವುದು ಅದು ದಿವ್ಯಾ ಕಾಚಿಜಯತಿ ಮಹತಿ ದೀರ್ಘಿಕಾ ತಾವಕೀನ ಸ್ವಾಮಿ ದೇಶಿಕನ್ ಭಗವದ್ಧಾನ ಸೋಪಾನ ಎನ್ನುವ ಸ್ತೋತ್ರದಲ್ಲಿ ಭಾವನಾ ದೀರ್ಘಿಕಾ ಯಾಮ್ ಅಂತ ಶ್ರೀರಂಗನಾಥನ ದಿವ್ಯಮಂಗಳ ವಿಗ್ರಹದ ಬಗೆಗೆ ನಮ್ಮ ಭಾವನೆಯು ಹೇಗಿರಬೇಕು ಅಂತ ಸ್ತೋತ್ರ ಮಾಡಿದರು ಅಲ್ಲಿ ಒಂದು ಪ್ರಸಿದ್ಧವಾದ ನ್ಯಾಯವಿರುವುದು ಯಾದೃಶೀ ಭಾವನಾ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳಿಬಿಟ್ಟು ನಮ್ಮ ಭಾವನೆ ಒಂದು ವಿಶಾಲ ಸರೋವರವಾದರೆ ಅದಕ್ಕಿಂತ ಅತಿಶಯವಾದ ಸರೋವರ ಭಗವಂತನ ದಿವ್ಯಮಂಗಳ ವಿಗ್ರಹದ ಕಾಂತಿಯಂತೆ ಇದೆಲ್ಲ ದಯಾದೇವಿಯ ಪ್ರಭಾವವೇ ಆಗಿರುವುದು ಅವಳಿಗೆ ಸೇರಿದುದು ಎಂಬುದರಿಂದ ದಯಾದೇವಿಯ ಈ ಸ್ತೋತ್ರದಲ್ಲಿ ದಯಾದೇವಿಗೆ ಜಯಕಾರವನ್ನು ಹೇಳ್ತಾರೆ ದಯಾದೇವಿಯು ಅವಳ ಸಂತೋಷಕ್ಕಾಗಿಯೇ ಶ್ರೀನಿವಾಸನು ಅದ್ಭುತವಾದ ಸರೋವರದಂತೆ ಕಾಂತಿಯುತನಾಗಿ ಪ್ರಕಾಶಿಸ್ತಾ ಇದ್ದಾನೆ ಆದ್ದರಿಂದ ದಯಾದೇವಿಯೇ ನಿನ್ನ ದೀರ್ಘಿಕ ಇದು ಇದಕ್ಕೆ ನಾನು ಜೈಕಾರ ಹೇಳಿದರೆ ನಿನಗೆ ಹೇಳಿದಂತೆಯೇ ಅಂತ ದಯಾದೇವಿಯ ಸ್ತೋತ್ರದಲ್ಲಿ ಹೇಳ್ತಾರೆ ಸ್ವಾಮಿದೇಶಕನ್ ಆ ಸರೋವರದಲ್ಲಿ ಅವಗಹ ಸ್ನಾನ ಮಾಡಿದವರಿಗೆ ಶ್ರದ್ಧೆ ಭಕ್ತಿ ಇವೆಲ್ಲವೂ ಇನ್ನೂ ಅತ್ಯತಿಶಯವಾಗಿ ಹೆಚ್ಚಾಗುತ್ತೆ ಏಕೆಂದರೆ ಆ ಅನಿರ್ವಚನೀಯವಾದ ಸರೋವರ ದಯಾರೂಪವಾದ ಅಮೃತರಸ ಪರಿಪೂರ್ಣವಾಗಿರುವುದು ಹೀಗೆ ಅದ್ಭುತವಾಗಿ ದಯಾದೇವಿಯನ್ನು ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕ ಯಸ್ಮಿನ್ ದೃಷ್ಟೇ ತದಿತರ ಗಮ್ಯತೆ ಗೋಷ್ಪದ ಸತ್ಯಂ ಜ್ಞಾನಂ ತ್ರಿಭಿರವತಿಭಿರ್ ಮುಕ್ತಮಾನಂದ ಸಿಂಧುಂ ತತ್ಸ್ವೀಕಾರನು್ಯ ನಿಪೂರ್ವ ನಿಧಿ ದಯೇ ನಿರ್ವಿಶಂತ್ಯಂಜನಾಸ್ತರಸುಖೈ ದಯೇಂತ ಇಲ್ಲಿ ಸಂಬೋಧನೆ ಎಲೆ ದಯಾದೇವಿಯೇ ಯಸ್ಮಿನ್ ದೃಷ್ಟೆ ಯಾವುದನ್ನು ಕಂಡ ಮೇಲೆ ಸುಖೈ ಅದನ್ನು ಬಿಟ್ಟು ಮಿಕ್ಕ ಸುಖಗಳೆಲ್ಲ ಗೋಪ್ಪದ ಗಮ್ಯತೆ ಅತ್ಯಲ್ಪವಾಗಿ ಬಿಡುತ್ತೆ ಅಂತಹ ಸತ್ಯಂ ವಿಕಾರರಹಿತವಾದುದು ಜ್ಞಾನಂ ಸ್ವಯಂ ಪ್ರಕಾಶವಾದುದು ತ್ರಿಭಿ ಅವಧಿಭೀ ಮುಕ್ತಂ ಮೂರು ಬಗೆಯ ಅವಧಿಗಳಿಲ್ಲದಿರುವುದು ಆನಂದ ಸಿಂಧುಂ ಆನಂದದ ಮಹಾಸಾಗರವಾದುದು ಸೂರ್ಯ ಬೃಂದಾನುಭಾವ್ಯಂ ದಿವ್ಯ ಸೂರ್ಯಗಳ ಸಮೂಹಗಳಿಂದ ಅನುಭವಿಸಲ್ಪಡುವುದು ನಿತ್ಯಾಪೂರ್ವಂ ನಿತ್ಯವೂ ಅಪೂರ್ವವಾಗಿರುವುದು ಆದ ತಮ್ಮ ಆ ಪರಮಾತ್ಮನನ್ನ ಕೃತಿನಃ ಯಾರೋ ಭಾಗ್ಯಶಾಲಿಗಳು ನಿಧಿಮಿವ ಅಪೂರ್ವವಾದ ನಿಧಿಯನ್ನು ಹೇಗೋ ಹಾಗೆ ಇಹ ಈ ಪ್ರಕೃತಿ ಮಂಡಲದಲ್ಲಿಯೇ ತ್ವತ್ ತ್ವಸ್ವೀಕಾರಾತ್ ನಿನ್ನ ಅನುಗ್ರಹದ ಕಾರಣ ಅಂಜನಾದ್ರವು ನಿರ್ವಿಶಂತಿ ವೆಂಕಟಾದ್ರಿಯಲ್ಲಿ ಅನುಭವಿಸ್ತಾರೆ ಬಹಳ ಸುಂದರವಾದ ಶ್ಲೋಕ ಭಗವಂತನ ದಿವ್ಯಮಂಗಳ ವಿಗ್ರಹ ಅತ್ಯಂತ ಶೀತಳವಾದುದು ಪ್ರಸನ್ನವಾದುದು ಆಗಿರುವಂತಹ ಒಂದು ಸರೋವರ ಅಂತ ಇಲ್ಲಿ ಸ್ತೋ ಹಿಂದೆ ಸ್ತೋತ್ರ ಮಾಡಿದರು ಹಿಂದಿನ ಶ್ಲೋಕದಲ್ಲಿ ಅದರಿಂದ ಶ್ರುತಿ ಹೇಳುವಂತೆ ಏಷ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೆ ಶೀತಮ್ ಎಂಬಂತೆ ಬ್ರಹ್ಮಸ್ವರೂಪದಲ್ಲಿ ಅವಗಾಹ ಈಗ ಪ್ರಸ್ತುತವಾಗಿದೆ ಆ ಸ್ವರೂಪ ಅವಗಾಹವು ದಯಾದೇವಿಯ ಅನುಗ್ರಹದಿಂದಲೇ ಲಭಿಸುತ್ತೆ ಅಂತ ಹೇಳ್ತಾರೆ ಸ್ವಾಮಿ ಭಗವಂತನ ಶುಭಾಶ್ರಯವಾದ ದಿವ್ಯ ಮಂಗಳ ವಿಗ್ರಹದ ಮೂಲಕ ಸ್ವರೂಪಾನುಭವವು ದೊರಕುವುದು ಇಲ್ಲಿ ಭಗವಂತನ ಸ್ವರೂಪವು ಆನಂದಸಾಗರವೆಂದು ನಿಧಿಯೆಂದು ಸ್ತೋತ್ರ ಮಾಡ್ತಾರೆ ತೈತಿರಿಯ ಉಪನಿಷತ್ತು ಭಗವಂತನನ್ನು ಆನಂದಮಯಃ ಎಂದು ಅದ್ಭುತವಾಗಿ ಸ್ತೋತ್ರ ಮಾಡುವುದು ಮತ್ತು ನಿಧಿಯೆಂದೂ ಸಹ ನಿಹಿತಂಗುಹಾಯಾಮ್ ಯೋವೇ ದನಿಹಿತುಹಾಯಾಮ್ ಅಂತ ಹೇಳುತ್ತೆ ಛಾಂದೋಗ್ಯ ಉಪನಿಷತ್ತು ಕೂಡ ದಹರ ಗುಹೆಯಲ್ಲಿರುವ ಪರಮಾತ್ಮನನ್ನು ಸ್ತುತಿಸುತ್ತಾ ಹಿರಣ್ಯನಿಧಿ ಎಂಬುದನ್ನು ತೋರಿಸುತ್ತೆ ಹಾಗೆ ಪರಮಪದದಲ್ಲಿ ಸೂರಿಗಳಿಂದ ಅನುಭವಿಸಲ್ಪಡುವಂತಹ ಪರಿಪೂರ್ಣ ಸ್ವರೂಪಿಯಾದ ಪರಮಾತ್ಮನನ್ನು ಈ ಲೋಕದಲ್ಲಿಯೇ ಇಹ ಅಂತ ಸ್ವಾಮಿ ಸ್ವಾಮಿದೇಶಕನ್ ಹೇಳ್ತಾರೆ ಅದು ದಯಾದೇವಿಯನ್ನು ಆಶ್ರಯಿಸಿದವರು ಅನುಭವಿಸುವಂತೆ ಅನುಗ್ರಹಿಸ್ತಾಳೆ ದಯಾದೇವಿ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ಎಸ್ಮಿನ್ ದೃಷ್ಟೇ ಶ್ರುತಿಯು ಹೇಳುವ ಹಾಗೆ ಶ್ರುತಿಯ ಶಬ್ದಗಳೆಲ್ಲ ಇದರಲ್ಲಿ ನಮಗೆ ಜ್ಞಾಪಕ ಬರುತ್ತೆ ಹೃದಯ ಹೃದಯಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಘೋಷಣೆ ಮಾಡುತ್ತೆ ಶ್ರುತಿ ಭಗವಂತನನ್ನು ನೋಡಿಬಿಟ್ರೆ ಎಲ್ಲ ನಮ್ಮ ಹೃದಯದಲ್ಲಿರುವ ಗ್ರಂಥಿಗಳು ಸಂಶಯಗಳು ಎಲ್ಲವೂ ನಾಶವಾಗಿ ನಮ್ಮ ಕರ್ಮಗಳೆಲ್ಲ ಪೂರ್ಣವಾಗಿ ನಾಶವಾಗಿಬಿಡುತ್ತೆ ಅಂತ ಅದನ್ನು ಜ್ಞಾಪಕಕ್ಕೆ ತರುತ್ತೆ ಇದು ಎಸ್ಮಿನ್ ದೃಷ್ಟೇ ಅಂತ ಹೇಳಿಬಿಟ್ಟು ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಶ್ರುತಿ ತದಿತರ ಸುಖೈಹಿ ಗಮ್ಯತೆ ಗೋಷ್ಪದತ್ವ ಆ ಬ್ರಹ್ಮಾನಂದ ಅದರ ಮುಂದೆ ಇತರ ಎಲ್ಲ ಸುಖಗಳು ಅತ್ಯಲ್ಪವಾಗಿ ಬಿಡುವುದು ಅವೆಲ್ಲ ಸುಖಗಳಂತೆ ತೋರುವವು ಅಷ್ಟೇ ಹೊರತು ಕಡೆಯಲ್ಲಿ ದುಃಖವನ್ನೇ ಉಂಟು ಮಾಡುವವು ಆ ಸುಖವೂ ಸಹ ಅತ್ಯಲ್ಪವಾದದೋ ಅನಿತ್ಯವಾದದೋ ಆಗಿರುವುದು ಇತರ ಸುಖಗಳೆಲ್ಲ ಅಲ್ಪವಾಗಿ ಬಿಡುವುದಕ್ಕೆ ಕಾರಣ ಇದರ ನಿರ್ತಿಶಯತ್ವ ನಿರ್ವಿಕಾರತ್ವ ಇವುಗಳೇ ಅಥವಾ ಅವನನ್ನು ನೋಡಿದರೆ ಏನು ಎತ್ತರ ನಾಣ್ಯತ್ ಪಶಿತಿ ನಾನ್ಯ ಶೃಣೋತಿ ನಾಣ್ಯತ್ ವಿಜಾನಾತಿ ಅಂತ ಶ್ರುತಿ ಹೇಳುತ್ತೆ ಅದು ಭೂಮ ಅಂತ ಶ್ರುತಿ ಸ್ತೋತ್ರ ಮಾಡುತ್ತೆ ಆನಂದ ಸಾಗರ ಆನಂದ ಅನುಭವ ಅಷ್ಟು ಅದ್ಭುತವಾದದು ತದಿತರಂ ಅಲ್ಪಂ ಅಂತ ಹೇಳುತ್ತೆ ಶ್ರುತಿ ಹಾಗೆ ತದಿತರ ಸುಖೈ ಗಮ್ಯತೆ ಗೋಷ್ಪದತ್ವ ಅದು ಪರಮಾತ್ಮನ ದರ್ಶನಕ್ಕೆ ಮೊದಲು ಪ್ರಾಕೃತವಾದದೆಲ್ಲ ಇನ್ನೂ ಒಂದು ಅರ್ಥವನ್ನು ಹೇಳಬಹುದು ಪರಮಾತ್ಮನ ದರ್ಶನಕ್ಕೆ ಮೊದಲು ಈ ಪ್ರಾಕೃತವಾದ ಪದಾರ್ಥಗಳಲ್ಲಿರುವ ಅನುಭವಗಳೆಲ್ಲ ದುಃಖವೇ ಆಗಿರುತ್ತೆ ಅವನನ್ನು ಪಡೆದಾಗ ಅದು ಸಹ ಸುಖದಂತೆಯೇ ತೋರ್ಬಿಡುತ್ತೆ ಅಂತ ಇತರ ಸುಖೈಹಿ ಅಂತ ಹೇಳ್ತಾರೆ ಸುಖ ಅಂತಲೇ ಹೇಳಿದ್ದಾರೆ ಅದಕ್ಕೆ ಸ್ವಾಮಿಯಲ್ಲಿ ಇಲ್ಲಿ ಏಕೆಂದರೆ ಅದು ಭಗವಂತನ ವಿಭೂತಿ ಅಂತ ಹೇಳಿ ಒಂದು ಅರ್ಥ ಮಾಡಬಹುದು ಅದು ಮುಕ್ತನಿಗೆ ಕರ್ಮವಿಲ್ಲದ್ದರಿಂದ ಎಲ್ಲವೂ ಅನುಕೂಲವಾಗಿಯೇ ಇರುವು ಎಂಬ ಭಾವನು ಭಾವವನ್ನು ಸಹ ಇಲ್ಲಿ ನೋಡಬಹುದು ಸತ್ಯಂ ಜ್ಞಾನಂ ತ್ರಿಭಿರವಧಿಭಿ ಮುಕ್ತಮ ಆನಂದ ಸಿಂಧುಂದು ಶ್ರುತಿಯಲ್ಲಿ ಬ್ರಹ್ಮಣ ಲಕ್ಷಣವನ್ನು ಹೇಳುವುದಕ್ಕೆ ಅನುಗುಣವಾಗಿದೆ ಪರಬ್ರಹ್ಮನ ಲಕ್ಷಣವನ್ನು ಶ್ರುತಿಯು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳುತ್ತೆ ಅನಂತಂ ಎಂಬುದರ ಅರ್ಥವನ್ನು ತ್ರಿಭಿ ಅವಧಿಭಿಹಿ ಮುಕ್ತಂ ಎಂದು ಸ್ವಾಮಿ ದೇಶಕಂದ ಹೇಳ್ತಾರೆ ಇಲ್ಲಿ ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾದದು ಬ್ರಹ್ಮಸ್ವರೂಪವು ಈ ದೇಶದಲ್ಲಿ ಇದೆ ಈ ದೇಶದಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಈ ಕಾಲದಲ್ಲಿ ಇದೆ ಈ ಕಾಲದಲ್ಲಿ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ ಈ ವಸ್ತುವಿನಲ್ಲಿ ಇದೆ ಈ ವಸ್ತುವಿನಲ್ಲಿ ಇಲ್ಲ ಅಂದು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತಹ ಸ್ವರೂಪ ಭಗವನದು ಭಗವಂತನದು ಅಂತ ಹೇಳಿಬಿಟ್ಟು ಅದನ್ನು ಸ್ವಾಮಿ ದೇಶಿಗನ್ ಸ್ತೋತ್ರ ಮಾಡ್ತಾರೆ ಮಾನಾತಿಲಂಘಿ ಸುಖಬೋಧ ಮಹಾಂಬುರಾಶವು ಮಗ್ನಾಹ ತ್ರಿಸೀಮರಹಿತೇ ಭವತಸ್ವರೂಪೇ ತ್ರಾಪತ್ರಯೇಣ ವಿಹತಿ ನ ಭಜಂತಿ ಸಂತಹ ಸಂಸಾರ ಘರ್ಮನಿತ ಸಮಾಧಿಮಂತಹ ಅಂತ ಶರಣಾಗತಿ ದೀಪಿಕೆಯಲ್ಲಿ ಅಂತಹ ನಿರತಿಶಯವಾದ ದೇಶಕಾಲ ವಸ್ತುಪರಿಚ್ಛೇದರಹಿತವಾದ ಜ್ಞಾನಾನಂದ ಸ್ವರೂಪನು ಭಗವಂತನು ತ್ವಸ್ವೀಕಾರ ತಂ ಇಹ ಕೃತಿನಃ ಅಂತಹ ಸ್ವರೂಪ ಭಗವಂತನನ್ನು ನೀನು ಸ್ವೀಕಾರ ಮಾಡಿರುವುದರಿಂದ ನಾವು ಶ್ರೀ ಶ್ರೀನಿವಾಸನಿಗೆ ಸೇರಿದವರು ಆಗಿಬಿಟ್ಟರು ನಿನ್ನ ನಿನ್ನವರಾದ್ದರಿಂದ ಶ್ರೀನಿವಾಸನಿಗೆ ಸೇರಿದವರು ಆಗಿಬಿಟ್ಟುವು ಅಂತ ಹೇಳ್ತಾರೆ ಇಲ್ಲಿ ಇಹ ಎಂಬ ಶ್ರುತಿ ಶ್ರುತಿ ಹೇಳುವಂತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಶ್ರುತಿಯು ಹೇಳುತ್ತೆ ಹಾಗೆ ಅದನ್ನು ಸೂಚನೆಗಳು ಮಾಡುತ್ತೆ ಇತ್ತು ತಮ್ ಇಹ ಕೃತಿನಃ ಸೂರಿ ಬೃಂದ ಅನುಭಾವ್ಯಂ ನಿತ್ಯ ಸೂರಿಗಳ ಸಮೂಹದಿಂದ ಅನುಭವಿಸಲ್ಪಡುವವನು ಎಲ್ಲರೊಡನೆ ಶ್ರೀನಿವಾಸನನ್ನು ಸೇವಿಸಿದರೆ ಆಗ ಹೆಚ್ಚು ಆನಂದ ಉಂಟಾಗುವುದು ಅದು ನಿತ್ಯಪೂರ್ವ ನಿಧಿಮೇವದಯೇ ಅಂಜನಾದ್ರು ಇದು ಸಹ ಶ್ರೀವರದ ಸ್ಥವದಲ್ಲಿ ಸ್ವಾಮಿದೇಶಿಖನ್ ನಿತ್ಯಂಕರೀಷ ತಿಲ ದೃಷ್ಟು ಸಿದ್ಧಾಂಜನೈವ ವಿಭೂಷಿತ ಅದೃಶ್ಯಂ ಮಾಯಾನಿಗೂಢ ಮನಪಾಯ ಮಹಾನಿಧಿಂ ತ್ವಾಂ ಅಂತ ಸ್ತೋತ್ರ ಮಾಡ್ತಾರೆ ಅವರು ಒಂದು ಭಗವಂತನೇ ಒಂದು ಸಿದ್ಧಾಂಜನ ಅದನ್ನು ನಮ್ಮ ಕಣ್ಣಿಗೆ ಹಚ್ಚಿದರೆ ದಿನ ದಿನವೂ ನಾವು ಸುಷುಪ್ತಿಯಲ್ಲಿ ಭಗವಂತನನ್ನು ಸೇರ್ತೀವಿ ಆದರೆ ಅವನನ್ನು ತಿಳಿಯೋದಿಲ್ಲ ಪಶ್ಯಂತಿ ಉಪರಿ ಸಂಚರತಾಮ್ ಅದೃಶ್ಯಂ ಮತ್ತೆ ಮತ್ತೆ ಹೋಗಿರ್ತಿದ್ರು ಕೂಡ ನಾವು ಸೇರಿದರೂ ನೋಡದೇ ಇರುವಂಥವನನ್ನು ಅವನಿಂದಲೇ ಕೊಡಲ್ಪಟ್ಟ ಒಂದು ಅಂಜನದಿಂದ ಕಣ್ಣಿಗೆ ಹಚ್ಚಿದರಿಂದ ನಿಗೂಢನಾದ ಅವನನ್ನು ಒಂದು ಅನಪಾಯ ಮಹಾನಿಧಿಂ ಎಂದೂ ನಮ್ಮನ್ನು ಬಿಟ್ಟು ಹೋಗದಂತಹ ಒಂದು ಮಹಾನಿಧಿಯನ್ನು ನೋಡ್ತಾರೆ ಅಂತ ಸ್ವಾಮಿ ಸ್ತೋತ್ರ ಮಾಡುವ ಹಾಗೆ ಭಗವಂತನಿಂದ ಹಚ್ಚಲ್ಪಟ್ಟ ಅಂಜನದಿಂದ ಮಹಾನಿಧಿಯಾದ ಅವನನ್ನು ನೋಡ್ತಾರೆ ಎಂದರು ಇಲ್ಲಿ ಇನ್ನೂ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಅಂಜನದಲ್ಲಿಯೇ ನಿಧಿಯನ್ನು ನೋಡ್ತಾರೆ ಅಂತ ಸ್ವಾಮಿ ಚಮತ್ಕಾರವಾಗಿ ಹೇಳ್ತಾರೆ ಅದು ಅಂಜನದಿಂದ ಹಚ್ಚಲ್ಪಟ್ಟ ಕಣ್ಣಿನಿಂದ ನೋಡ್ತಾರೆ ಇಲ್ಲಿ ಅಂಜನದಲ್ಲಿಯೇ ನೋಡ್ತಾರೆ ಎಂದರು ಶ್ರೀನಿವಾಸನು ಅಂಜನಾದ್ರಿಯಲ್ಲಿ ತಾನೇ ಪ್ರಕಾಶಿಸುತ್ತಿರುವುದು ಆದ್ದರಿಂದ ಪುರಾಣವ ಪುರಾಣವಾದ ಈ ನಿಧಿಯು ಪ್ರತಿ ಕ್ಷಣವೂ ಹೊಸದಾಗಿರುವಂತೆ ಅದು ಪುರಾತನವಾದರೂ ಪ್ರತಿನಿಧಿಯು ಪ್ರತಿಕ್ಷಣವೂ ಕೂಡ ಹೊಸದಾಗಿರುವುದು ಎಷ್ಟು ಅನುಭವಿಸಿದರೂ ಇನ್ನೂ ಹೊಸ ಹೊಸ ಅನುಭವವನ್ನು ಕೊಡುವುದು ಅದನ್ನು ನಿತ್ಯಾಪೂರ್ವಂ ಅಂತ ಸ್ವಾಮಿ ಹೇಳ್ತಾರೆ ಇಲ್ಲಿ ನಿರತಿಷ ಆನಂದ ಸ್ವರೂಪನು ಶಾಟ್ಗುಣ್ಯ ಸೌಶೀಲ್ಯ ವಾತ್ಸಲ್ಯ ಮೊದಲಾದ ಅಸಂಖ್ಯೆಯ ಕಲ್ಯಾಣ ಗುಣಯುಕ್ತನು ಸೌಂದರ್ಯ ಸೌಕುಮಾರಿಯಾದಿ ದಿವ್ಯ ರೂಪ ಸಂಪನ್ನನೂ ಆದ ಭಗವಂತನನ್ನು ಅನುಭವಿದರಷ್ಟು ಇನ್ನೂ ಅನುಭವಿಸಬೇಕೆಂಬ ಬಯಕೆಯೇ ಹೆಚ್ಚಾಗುವುದು ಅಪೂರ್ವವದ್ ವಿಸ್ಮಯ ಮಾದಧಾನೆಯ ಅಂತ ಹೇಳುವ ಹಾಗೆ ನಿತ್ಯ ನೂತನವಾದ ದಿವ್ಯರೂಪ ಅವನದು ಇಂತಹ ದುರ್ಲಭವಾದ ಪರಬ್ರಹ್ಮನ ಪರಬ್ರಹ್ಮನಾದ ಶ್ರೀ ವೈಕುಂಠನಾಥನನ್ನು ಆಶ್ರಿತರೆಲ್ಲರೂ ಸಹ ತೃಪ್ತಿಯಾಗುವಷ್ಟು ಅನುಭವಿಸುವಂತೆ ದಯಾದೇವಿಯು ವೆಂಕಟಾದ್ರಿಗೆಯೇ ನೇರವಾಗಿ ಇಲ್ಲಿ ಬರಮಾಡಿದಾಳೆ ಆ ದಯಾದೇವಿಯ ಮಹಿಮೆ ಅದ್ಭುತವಾದತೆ ಅಲ್ಲ ಅಲ್ಲವೇ ಅಂತ ಸ್ವಾಮಿ ಇಲ್ಲಿ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ ಯಸ್ಮಿನ್ ದೃಷ್ಟೇ ತದಿತರ ಸುಖೈ ಗಮ್ಯತೆ ಆ ಅಮಿಕ್ಕ ಸುಖಗಳು ತಾವಾಗಿಯೇ ಅಲ್ಪವಾಗ್ಬಿಡತ್ತೆ ಅಂತ ಹೇಳಿದ್ರು ಸತ್ಯಂ ಜ್ಞಾನಂ ತ್ರಿಭಿರವಧಿ ಮುಕ್ತಮನಂದ ಸಿಂಧುಂ ತ್ವತ್ ಸ್ವೀಕಾರಾತ್ ತಮಿಹ ಬೃಂದಾನುಭಾವ್ಯ ಸೂರ್ಯಬೃಂದಾನುಭಾವ್ಯಂ ಪೂರ್ವ ನಿಧಿಮಿವದಯೇ ನಿರ್ವಿಶಂತಿ ಅಂಜನಾತ್ರೌ ಅಂತ ಹೇಳಿ ದಯಾದೇವಿಯ ಒಂದೊಂದು ಶ್ಲೋಕದಲ್ಲಿಯೂ ಅವಳ ಅನುಗ್ರಹವನ್ನು ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ